ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿ ಲಿಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಫೇಕ್ ಕಾಪಿರೈಟ್ ಇಂದ ಹೇಗೆ ತಪ್ಪಿಸ್ಕೊಳ್ಳೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಿಮ್ಗೆ ಒಂದು ಗೊತ್ತಿರಲಿ ಏನಂತಂದ್ರೆ, ಯೂಟ್ಯೂಬಲ್ಲಿ ನೀವು ಏನೇ ಒಂದು ಕಾಪಿರೈಟ್ ಕಂಟೆಂಟ್ ಯೂಸ್ ಮಾಡಿಲ್ಲ ಅಂತಂದ್ರೆ, ಎಕ್ಸಾಂಪಲ್ ಇವಾಗ ಹೇಳೋದಾದ್ರೆ ಯಾವುದೋ ಒಂದು ಸಿನಿಮಾ ಮ್ಯೂಸಿಕ್ ಆಗ್ಬೋದು, ಅಥವಾ ಸಿನಿಮಾದಲ್ಲಿ ಬಂದಿರುವಂಥ ವಿಡಿಯೋನ ನೀವು ನಿಮ್ಮ ವಿಡಿಯೋಗೆ ಹಾಕೊಳ್ಳೋದು, ಅಥವಾ ಬೇರೆಯವರು ಯಾವುದೋ ಮಾಡಿರುವಂಥ ವಿಡಿಯೋನ ನಿಮ್ಮ ಒಂದು ವಿಡಿಯೋಗಳಿಗೆ ಯೂಸ್ ಮಾಡ್ಕೊಂಡಿರೋದು, ಈ ಥರ ಯೂಸ್ ಮಾಡಿಕೊಂಡ್ರೆ ನಿಮಗೆ ಕಾಪಿರೈಟ್ ಬರುತ್ತೆ. ಓಕೆನಾ? ಇದು ಫೇಕ್ ಕಾಪಿರೈಟ್ ಅಲ್ಲ. ಸೊ ನಿಮ್ಮ ಒಂದು ಯೂಟ್ಯೂಬ್ ವಿಡಿಯೋಸ್ಗಳಿಗೆ ನೀವು ಏನೇ ಒಂದು ಕಾಪಿರೈಟ್ ಕಂಟೆಂಟ್ ಯೂಸೇ ಮಾಡಿಲ್ಲ, ಯಾವ ಮ್ಯೂಸಿಕ್ ಯೂಸ್ ಮಾಡಿಲ್ಲ, ನಿಮ್ಮ ಒಂದು ಓನ್ ಕಂಟೆಂಟ್ ಮಾಡಿದರೆ ಅದಕ್ಕೂ ನಿಮಗೆ ಕಾಪಿರೈಟ್ ಬಂದರೆ ಅದು ಫೇಕ್ ಕಾಪಿರೈಟ್ ಅಂತ. ಸೊ ಇದರಿಂದ ಹೇಗೆ ತಪ್ಪಿಸ್ಕೊಳ್ಳೋದು, ಇದರಿಂದ ಹೇಗೆ ಬಚಾವ್ ಆಗೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆ ವಿಡಿಯೋ ಸರ್ ದಯವಿಟ್ಟು ಇವಾಗಲೇ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ಇವಾಗ ಕಾಪಿರೈಟ್ ಸ್ಟ್ರೈಕ್ ಏನಕ್ಕೆ ಬರುತ್ತೆ ಅಂತ ಇವಾಗ ನಾನು ನಿಮ್ಗೆ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಅಕಸ್ಮಾತ್ ಏನಾದರೂ ನಾನು ಬೇರೆಯವ್ರ ಕಂಟೆಂಟ್ನ ನಾನು ಯೂಸ್ ಮಾಡ್ಕೊಂಡ್ರೆ, ನನ್ನ ಒಂದು ವಿಡಿಯೋದಲ್ಲಿ ಬೇರೆಯವ್ರ ವಿಡಿಯೋ ಆಗ್ಬೋದು, ಬೇರೆಯವ್ರ ಮ್ಯೂಸಿಕ್ ಯೂಸ್ ಮಾಡ್ಕೊಂಡ್ರೆ, ಅಂಥ ಟೈಮ್ ನಮಗೆ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ. ಆ ಒಂದು ಸ್ಟ್ರೈಕು ನಮಗೆ 3 ತಿಂಗಳ ತನಕ ಹಂಗೆ ಇರುತ್ತೆ, 90 ಡೇಸ್ ತನಕ ಹೋಗೋದಿಲ್ಲ ಅದು. ಓಕೆನಾ? ಇದು ನಿಜವಾದ ಕಾಪಿರೈಟ್ ಸ್ಟ್ರೈಕು. ಬಟ್ ಇತ್ತೀಚಿನ ದಿನಗಳಲ್ಲಿ ಫೇಕ್ ಕಾಪಿರೈಟ್ಗಳು ಬರ್ತಾ ಇದೆ, ಫೇಕ್ ಕಾಪಿರೈಟ್ ಸ್ಟ್ರೈಕ್ಗಳು ಬರ್ತಾ ಇದೆ. ಯಾವ ರೀತಿ ಅಂತಂದ್ರೆ, ಇವಾಗ ನಾನು ಯಾರ ಕಂಟೆಂಟ್ ಯೂಸೇ ಮಾಡಿಲ್ಲ ಅಂತ ಅನ್ಕೊಳ್ಳಿ, ಬೇರೆಯವ್ರ ಮ್ಯೂಸಿಕ್ ಆಗ್ಬೋದು, ಬೇರೆಯವ್ರ ವಿಡಿಯೋ ಕಂಟೆಂಟ್ ನಾನು ಯೂಸೇ ಮಾಡ್ಕೊಂಡಿಲ್ಲ ಅಂತ ಅನ್ಕೊಳ್ಳಿ, ಆದ್ರೂ ಕೂಡ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ. ಸೊ ಅಂಥ ವಿಡಿಯೋಗಳಿಗೆ ಬಂದರೆ ಅದು ಪಕ್ಕ 100% ಫೇಕ್ ಕಾಪಿರೈಟ್ ಸ್ಟ್ರೈಕ್ ಅಂತಲೇ ಅರ್ಥ. ಸೊ ಅಂಥ ಟೈಮಲ್ಲಿ ನಾವು ಯಾರು ನಮಗೆ ಕಾಪಿರೈಟ್ ಸ್ಟ್ರೈಕ್ನ ಕೊಟ್ಟಿರ್ತಾರೆ ಅವ್ರ ಮೇಲೆ ನಾವು ಆ್ಯಕ್ಷನ್ಗಳನ್ನ ನಾವು ತಗೋಬೇಕು. ಯಾವ ರೀತಿ ಆ್ಯಕ್ಷನ್ ತಗೋಬೋದು ಅಂತಂದರೆ, ಕೌಂಟರ್ ನೋಟಿಫಿಕೇಷನ್ ಅಂತ ಯೂಟ್ಯೂಬರ್ಸ್ಗೆ ಒಂದು ಆಪ್ಷನ್ ಇರುತ್ತೆ, ಅದ್ರ ಮುಖಾಂತರ ನಾವು ಆ್ಯಕ್ಷನ್ನ ತಗೋಬೋದು. ಈ ಒಂದು ಆಪ್ಷನ್ ಮುಖಾಂತರ ನಾವು ಏನು ಉಪಯೋಗ ಅಂತಂದರೆ, ನಾವು ವಿಡಿಯೋ ಕೆಳಗೆ ಒಂದು ಮೇಲ್ ಬರುತ್ತಲ್ಲ ನಿಮಗೆ ಒಂದು ಕಾಪಿರೈಟ್ ಸ್ಟ್ರೈಕ್ ಬಂದಿದೆ ಅಂತ. ಸೊ ನಿಮಗೆ ಶೋರ್ ಇದ್ದರೆ, 100% ಶೋರ್ ಇದ್ದರೆ ನಾನು ಯಾರ ಕಂಟೆಂಟ್ ಯೂಸ್ ಮಾಡಿಲ್ಲ ಈ ಒಂದು ವಿಡಿಯೋದಲ್ಲಿ ಅಂತ ಶೋರ್ ಇದ್ದರೆ, ನೀವು ಅಂಥ ಟೈಮಲ್ಲಿ ಕೌಂಟರ್ ನೋಟಿಫಿಕೇಷನ್ ಮಾಡ್ಕೋಬೋದು. ನಿಮಗೆ ಶೋರೇ ಇಲ್ಲ, ನೀವು ಯೂಸ್ ಮಾಡ್ಕೊಂಡಿದ್ದೀರಾ ಬೇರೆಯವ್ರ ಕಂಟೆಂಟ್ ಯೂಸ್ ಮಾಡಿದ್ದೀರಾ ಅಂತಂದರೆ, ಕೌಂಟರ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡೋದಕ್ಕೆ ಹೋಗ್ಬಿಡಿ. ಓಕೆನಾ? ನಿಮಗೆ ತೊಂದರೆ ಆಗ್ಬಿಡುತ್ತೆ, 3 ತಿಂಗಳ ತನಕ ಆ ಸ್ಟ್ರೈಕ್ ಇದ್ದೇ ಇರುತ್ತೆ. ನಿಮ್ದೇನು ತಪ್ಪಿಲ್ಲ ಅಂತಂದರೆ ನೀವು ಆ್ಯಕ್ಷನ್ ತಗೋಬೋದು ಆ ಒಂದು ವ್ಯಕ್ತಿ ಮೇಲೆ. ಯಾವ ರೀತಿ ಆ್ಯಕ್ಷನ್ ತಗೊಳ್ಳೋದು ಅಂತಂದರೆ, ಕೌಂಟರ್ ನೋಟಿಫಿಕೇಷನ್ ಅಂತ ಇರುತ್ತಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಒಂದು ಮೇಲ್ನ ಕಳಿಸ್ಬೇಕು ನೀವು, ನಾನು ಯಾರ ಕಂಟೆಂಟ್ ಯೂಸ್ ಮಾಡಿಲ್ಲ ಅದು ಇದು ಅಂತ ನೀವು ಟೈಪ್ ಮಾಡಿಬಿಟ್ಟು ಒಂದು ಮೇಲ್ ಕಳಿಸ್ಬೇಕು. ಆಗ ಯೂಟ್ಯೂಬರು ನಿಮಗೆ ಯಾರು ನಿಮಗೆ ಕಾಪಿರೈಟ್ ಸ್ಟ್ರೈಕ್ನ ಕೊಟ್ಟಿರ್ತಾರೆ ಅವ್ರಿಗೊಂದು ಮೇಲ್ನ ಕಳಿಸ್ತಾರೆ, ಅವರೊಂದು ಜಿಮೇಲ್ಗೆ ಒಂದು ಮೇಲ್ ಕಳಿಸ್ತಾರೆ, ಈ ಥರ ಆ ಒಂದು ವ್ಯಕ್ತಿ ಯಾರ ಕಂಟೆಂಟ್ ಯೂಸ್ ಮಾಡಿಲ್ಲ ಅಂತ ಒಂದು ಮೇಲ್ ಕಳಿಸಿದ್ದಾರೆ ಅಂದ್ಬಿಟ್ಟು ನೀವು ಒಂದು ಎವಿಡೆನ್ಸ್ನ ಕಳಿಸಿ ಅಂತ ಅವರು ಆ ಒಂದು ವ್ಯಕ್ತಿನ ಕೇಳ್ತಾರೆ. ಯಾರು ನಮಗೆ ಕಾಪಿರೈಟ್ ಸ್ಟ್ರೈಕ್ ಕೊಟ್ಟಿರ್ತಾರೆ ಆ ಒಂದು ವ್ಯಕ್ತಿನ ಕೇಳ್ತಾರೆ. ಆ ವ್ಯಕ್ತಿ ಏನಾದರೂ ಎವಿಡೆನ್ಸ್ ಕೊಡಲಿಲ್ಲ ಅಂತಂದರೆ ನಮಗೆ ಇಲ್ಲಿ ಕಾಪಿರೈಟ್ ಸ್ಟ್ರೈಕ್ ತೆಗೆದಾಕ್ಬಿಡ್ತಾರೆ. ಓಕೆನಾ? ಆ ಒಂದು ವ್ಯಕ್ತಿ ಏನಾದರೂ ಎವಿಡೆನ್ಸ್ ಕೊಟ್ಟರೆ, ಈ ಒಂದು ಫ್ರೇಮ್ನ ಯೂಸ್ ಮಾಡ್ಕೊಂಡಿದ್ದಾರೆ, ನನ್ನ ವಿಡಿಯೋ ಕಂಟೆಂಟ್ನ ಯೂಸ್ ಮಾಡ್ಕೊಂಡಿದ್ದಾರೆ, ನನ್ನ ಮ್ಯೂಸಿಕ್ ಕಂಟೆಂಟ್ನ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಅವ್ರು ಏನಾದರೂ ಎವಿಡೆನ್ಸ್ ಕಳಿಸಿದ್ರೆ, ಸೊ ಅಂಥ ಟೈಮಲ್ಲಿ ನಿಮ್ಮ ಒಂದು ಚಾನಲ್ಗೆ ಕಾಪಿರೈಟ್ ಸ್ಟ್ರೈಕ್ ಬಂದೇ ಬರುತ್ತೆ. ಓಕೆನಾ? ಸೊ ನಾನು ಆ ಒಂದು ಕಾರಣಕ್ಕೆ ಏನು ಹೇಳ್ತೀನಿ ಅಂತಂದರೆ, 100% ಶೋರ್ ಆಗಿ ಫಸ್ಟು ನಿಮ್ಮ ಒಂದು ವಿಡಿಯೋನ ನೋಡಿ. ನೀವೇನಾದರೂ ಬೇರೆಯವ್ರ ಕಂಟೆಂಟ್ ಯೂಸ್ ಮಾಡಿದ್ರಾ, ಮ್ಯೂಸಿಕ್ ಯೂಸ್ ಮಾಡಿದ್ರಾ, ಅಥವಾ ವಿಡಿಯೋ ಕಂಟೆಂಟ್ ಯೂಸ್ ಮಾಡಿದ್ರಾ ಅಂತ ನೋಡಿ. ಏನು ಯೂಸ್ ಮಾಡಿಲ್ಲ ಅಂತಂದರೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಕೌಂಟರ್ ನೋಟಿಫಿಕೇಷನ್ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ನೀವು ಸಾಲ್ವ್ ಮಾಡ್ಕೋಬೋದು. ನಿಮ್ಮ ಒಂದು ವಿಡಿಯೋನು ಕೂಡ ವಾಪಸ್ ಸಿಗುತ್ತೆ, ನಿಮಗೆ ಕಾಪಿರೈಟ್ ಸ್ಟ್ರೈಕು ಕೂಡ ಹೋಗುತ್ತೆ, ಫೇಕ್ ಕಾಪಿರೈಟ್ ಸ್ಟ್ರೈಕು. ಓಕೆನಾ? ನೀವೇನಾದ್ರು ತಪ್ಪು ಮಾಡಿದರೆ ಸೊ ಕಾಪಿರೈಟ್ ಸ್ಟ್ರೈಕ್ ಹಂಗೆ ಇರುತ್ತೆ. ಸೊ ಓಕೆನಾ? ಈ ರೀತಿ ನೀವು ನಿಮ್ಮ ಒಂದು ಫೇಕ್ ಕಾಪಿರೈಟಿಂದ ನೀವು ತಪ್ಪಿಸ್ಕೋಬೋದು. ಕಣಪ್ಪ, ಇತ್ತೀಚಿನ ದಿನಗಳಲ್ಲಿ ತುಂಬ ಫೇಕ್ ಕಾಪಿರೈಟ್ಗಳು ಬರ್ತಾ ಇರುತ್ತೆ. ಸೊ ಇದರಿಂದ ನೀವು ತಪ್ಪಿಸ್ಕೊಳ್ಬೇಕು ಅಂತಂದರೆ ಕೌಂಟರ್ ನೋಟಿಫಿಕೇಷನಿಂದ ನೀವು ತಪ್ಪಿಸ್ಕೊಳ್ಬೋದು. ಸೊ ಈ ಒಂದು ವಿಡಿಯೋದಲ್ಲಿ ಫೇಕ್ ಕಾಪಿರೈಟಿಂದ ಹೇಗೆ ನಾನು ತಪ್ಪಿಸ್ಕೊಳ್ಳೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಐ ಥಿಂಕ್ ಈ ಒಂದು ವಿಡಿಯೋ ಶೇರ್ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಅನ್ಸಿದ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಮತ್ತೆ ಸಿಗ್ತೀನಿ ಕಣ್ರಪ್ಪ, ಎಲ್ರಿಗೂ ಬೈ, ಜೈ ಹಿಂದ್, ಒಂದೇ ಮಾತರ.